ನಾವು ಮರ್ತಿದ್ದೇವೆ ಆ ಮರೆಯಾದಂತ ಒಂದು ಸ್ವತಂತ್ರ ಯೋಧರ ನೆನಪನ್ನ, ಹಾಗೂ ಅವರಿಗೆ ನಾವು ಗೌರವ ಸೂಚಿಸುವ ಸಲುವಾಗಿ ಅನ್ಸಂಗ್ ಹೀರೋಸ್ ಅಂದ್ರೆ ಮರೀಚಿಕೆ ಆದಂತಹ ಸ್ವತಂತ್ರ ಯೋಧರು ಈ ಒಂದು ಕುರಿತಾಗಿ ನಿಮ್ಮಲ್ಲಿ ನಮ್ಮಲ್ಲಿ ಗುಂಡಾದಲ್ಲೇ ಇರ್ಬೋದು, ಯಾವುದೇ ಪ್ರದೇಶದಲ್ಲಿ ಇರ್ಬೋದು, ಸ್ವತಂತ್ರಕ್ಕಾಗಿ ಅಥವಾ ಕೆಲವಷ್ಟು ಚಳುವಳಿಯಲ್ಲಿ ಹೋರಾಡದಂತಹ ಯೋಧರನ್ನ ನಾವು ಇವತ್ತು ಅವರನ್ನು ನೆನಪಿಸಿಕೊಂಡು ಅದನ್ನ ನಮ್ಮ ಒಂದು ಪ್ರಧಾನಮಂತ್ರಿಗೆ ಮಂತ್ರಿಯವರಿಗೆ ಕಳಿಸುವಂತ ಒಂದು ಅವಕಾಶ ಎಲ್ಲರಿಗೂ ಮೋದಿಜಿಯವರು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ 2047 ನಾವು ಏನು ಶತಮಾನೋತ್ಸವ ಸ್ವತಂತ್ರ ಸಿಕ್ಕಿ ಶತಮಾನೋತ್ಸವ ಆಚರಣೆಯನ್ನು ಮಾಡ್ತಾ ಇದ್ದೇವೆ, ಆ ಒಂದು ನಿಟ್ಟಿನಲ್ಲಿ ನಮ್ಮ ದೇಶ ಮುಂದಿನ ಒಂದು ಅವಧಿಯಲ್ಲಿ ಹೇಗಿರಬೇಕು, ನನ್ನ ಕನಸಿನ ಭಾರತ ಹೇಗಿರಬೇಕು ಹೇಳಿ ಪ್ರತಿಯೊಬ್ಬ ವ್ಯಕ್ತಿ ಒಂದು ಹುಡುಗನಿಂದ ಪ್ರತಿಯೊಬ್ಬರಿಗೂ ಇಲ್ಲಿ ಅವನದೇ ಆದಂತಹ ವಿಚಾರಧಾರೆಯನ್ನ ನೇರವಾಗಿ ಪ್ರಧಾನಮಂತ್ರಿಯವರಿಗೆ ತಲುಪಿಸುವಂತ ಒಂದು ಸುವರ್ಣ ಅವಕಾಶ ಪ್ರತಿಯೊಂದು ಮಗುವಿಗೂ ಇಲ್ಲಿ ನೀಡಿದ್ದಾರೆ. ಹಾಗಾಗಿ ನಿಮ್ಮ ಒಂದು ಅನಿಸಿಕೆ ಈಗಾಗಲೇ ಹೇಳಿದಾಗೆ ನೀವು ಇವತ್ತು 10, 11, 12 ವರ್ಷದಲ್ಲಿದ್ರೆ ನೀವು ಮುಂದೆ ಆ ಒಂದು 3ನೇ ವರ್ಷದಲ್ಲಿ ನಿಮ್ಮೊಂದು ಪ್ರಜೆಯಾಗಿ ಉತ್ತಮ ನಾಗರಿಕನಾಗಿ ಜವಾಬ್ದಾರಿಯುತ ನಾಗರಿಕನಾಗಿ ಇರ್ತೀರಿ. ಆವಾಗ ನನ್ನ ದೇಶ ಹೇಗಿರಬೇಕಂತ ನಾನು ಕನಸು ಕಂಡದ್ದು ಇವತ್ತು ಸಾಕಾರಗೊಂಡಿದೆ ಅನ್ನೋದನ್ನ ಆವಾಗ ನಾವು ಏನು ಸಂತೋಷವನ್ನು ವ್ಯಕ್ತಪಡಿಸಬಹುದು. ಹಾಗೆ ಇದಕ್ಕಾಗಿ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡಿದೆ, ಒಂದು ಸೆಪರೇಟ್ ಒಂದು ವಿಂಗ್ ಅನ್ನು ಮಾಡಿದೆ. ಎಜುಕೇಶನ್ ಡಿಪಾರ್ಟ್ಮೆಂಟು, ಲಿಟ್ರಸಿ ಡಿಪಾರ್ಟ್ಮೆಂಟ್ ಹಾಗೂ ಪೋಸ್ಟಲ್ ಡಿಪಾರ್ಟ್ಮೆಂಟ್, ಈ ಮೂರು ಡಿಪಾರ್ಟ್ಮೆಂಟ್ ಸೇರಿಕೊಂಡು ಈ 75 ಲಕ್ಷ ಪೋಸ್ಟ್ ಕಾರ್ಡ್ ಕ್ಯಾಂಪೇನ್ ಅನ್ನು ಹಮ್ಮಿಕೊಂಡಿದೆ. ಇದರೊಳಗಡೆ ನಿಮ್ಮಲ್ಲಿ ಬರೆದಂತ 10 ಕಾರ್ಡ್ ಏನಿದೆ, ಈ 10 ಕಾರ್ಡು ಸಿಲೆಕ್ಟ್ ಆಗ್ತದೆ. ಮೈ ಗವರ್ಮೆಂಟ್ ವೆಬ್ಸೈಟ್ ಅಲ್ಲಿ ಕಾಂಪಿಟೇಷನ್ಗಾಗಿ ಸಿಲೆಕ್ಟ್ ಆಗಿ ಅಪ್ಲೋಡ್ ಆಗ್ತದೆ. ಹಾಗೆ ಅದರ ಜೊತೆಗೆ ಪ್ರತಿಯೊಂದು ಮಗು ಬರೆದಿರುವಂತ ಕಾರ್ಡ್ ಅನ್ನು ನಾವು ಡೈರೆಕ್ಟ್ ಆಗಿ ಪ್ರೈಮ್ ಮಿನಿಸ್ಟರ್ಗೆ ಕಳಿಸ್ತಾ ಇದ್ದೇವೆ. ಇವತ್ತು ನಮ್ಮಲ್ಲಿಂದ ಒಂದು ಬ್ಯಾಗ್ ಹೋಗ್ತಾ ಇದೆ ಪ್ರೈಮ್ ಮಿನಿಸ್ಟರ್ಗೆ.